ತಮ್ಮಗೆ ತುಂಬಾ ಪೇನ್ ಸ್ಟಾರ್ಟ್ ಆಗಿದೆ ಇವಾಗ, ಈಗ ಇಲ್ಲಿ ಒಳಗೆ ಹಾಕ್ಬೇಕು ಅಂತ ಇದ್ದಾರೆ. ಏನು ಕಣ್ಣು ಏನೋ ಮಂಜು ಅಂತ ಇದ್ದಾನೆ, ಲೆಫ್ಟ್ ಕಣ್ಣು. ತಿರ್ಗಾ ಡಾಕ್ಟ್ರು ಕಷ್ಟ, ಒಂದು ಸ್ವಲ್ಪ ನೋಡಬೇಕು ಅಂತ ಇವಾಗ ಒಳಗೆ ಹಾಕೋದಕ್ಕೆ ಇದು ಮಾಡ್ತಾ ಇದ್ದಾರೆ. ಅವನು ಸುಸ್ತು ಅಂತ ಇದ್ದಾನೆ, ಇನ್ನು ಎದೊಳ್ತಾ ಇಲ್ಲ. ಜೊತೆಗೆ ನಾನು ಇನ್ಸಿಡೆಂಟ್ ಹೇಳಬೇಕು ಅಂತ ಹೇಳಿದ್ರೆ, ಅದು ಜಿಮ್ ನಿನ್ನೆ ಆದಂತಹ ಕಾಂಪಿಟೇಷನ್ ಇತ್ತಲ್ಲ, ಅಲ್ಲಿ ಇವನ್ನ ನೋಡಿದ್ದಾರೆ. ನೋಡ್ಬಿಟ್ಟು ಪಾನಿಪುರಿ ಕೆಟ್ಟಿಯಲ್ಲಿ ಅಂತ ಕೇಳಿದ್ದಾನೆ, ಇವನ್ಗೆ ಗೊತ್ತಿಲ್ಲ ಅಂತ ಹೇಳಿದಾನೆ. ಅದಕ್ಕೆ ಏಕವಚನದಲ್ಲಿ ಕೇಳಿದ್ದಾರೆ, ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀರಾ ಅನ್ನೋದಕ್ಕೆ ಚೆನ್ನಾಗಿ ಹೊಡೆದು ಅದನ್ನು ವಿಡಿಯೋನು ಕೊಟ್ಟಿದ್ದೀನಿ ನಿಮಗೆ, ಎಲ್ಲ ವಿಡಿಯೋ ಕೊಟ್ಟಿದ್ದೀನಿ, ಯಾವ ಥರ ಹೊಡೆದ್ರು, ಯಾವ ಥರ ಕಾರ್ಗೆ ಹಾಕ್ಕೊಂಡು ಹೋದ್ರು ಅಂತ. ಅದನ್ನು ನೋಡಿ, ಕಾರಲ್ಲಿ ಕುಣಿಸ್ಕೊಂಡು ಒನ್ ಅವರು ಸುತ್ತಾಡಿಸಿ ಚೆನ್ನಾಗಿ ಹೊಡೆದು, ಒನ್ ಅವರ್ ಆದಮೇಲೆ ಆ ರಾಜರಾಜೇಶ್ವರಿ ನಗರ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಕೊಂಡು, ನಾನು ಹೊಡೆದೆ ಅಂತ ಹೇಳಬೇಡ, ನಾನು ಹೊಡೆದೆ ಅಂತ ಹೇಳಿದ್ರೆ ನಿಮ್ಮ ಅಂಕಲ್ನು ಉಳಿಸಲ್ಲ, ನಿನ್ನೂ ಉಳಿಸಲ್ಲ, ಎಲ್ಲ ಅಭಿಮಾನಿಗಳು ಹೊಡೆದ್ರು ನನಗೆ ಅಂದಿದ್ದಕ್ಕೆ, ಅಭಿಮಾನಿಗಳು ಹೊಡೆದ್ರು ಅಂತ ಮಾತಾಡು, ನಾನು ನಿನ್ನ ಬಚಾವ್ ಮಾಡಿದೆ ಅಂತ ಮಾತಾಡು ಅಂತ ಮಾತಾಡ್ಸಿದ್ದಾರೆ. ಅದಾದಮೇಲೆ ಇಲ್ಲಿಗೆ ಬಂದಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ, ಅದೇ ಎ ಸಿ ಪಿ ಸಾಹೇಬರು ಕರೆದು ಅವ್ರನ್ನ ಕರೆದು ಅವ್ರ ಹತ್ರ ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡ್ರು, ಅವ್ರ ಹತ್ರ ಕಂಪ್ಲೇಂಟ್ ತೊಗೊಂಡ್ರು. ಆ ಬರೋ ಟೈಮಲ್ಲಿ ಅವ್ರು ಬರೋ ಟೈಮಲ್ಲಿ ನಾನು ಹೋಗಿ ಕೇಳಿದೆ ಜಿಗೆ, ಯಾಕಪ್ಪ ಹೊಡೆದೆ ಅಂತ. ಕಂದ ನಡೀಬೇಕಂದ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಇನ್ನೂ ಐತೆ ಅಂತ. ಯಾಕಪ್ಪ ಏನು ಮಾಡ್ಕೊಂಬಿದ್ದೀಯಪ್ಪ ಅಂತ ಹೇಳಿದೆ. ನಮ್ಮನ್ನು ನಡೀದೀನು ಅಂತ ಏಕವಂಶದಲ್ಲಿ ಬೈದ. ಇದನ್ನು ಮುಂದೆ ಬೈದಿದ್ದಕ್ಕೆ ಇನ್ನು ಮುಂದೆ ಕೈತೆ ಮುಂದೆ ಕೈತೆ ನಡಿ 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 ಅಂತ ಹೇಳಿದ. ಅದಾದಮೇಲೆ ನಾನು ನನ್ನ ಮಗ ಬಂದಾಗ ನಾನು ಕೇಳಿದ್ರೆ ಅವನಿಗೆ ಏನು ಇದು ಜಾಕ್ರಾಡಲ್ಲೆಲ್ಲ ಹೊಡೆದಿದ್ದಾರೆ, ಜಾಕ್ರಾಡಲ್ಲಿ ಹೊಡೆದಿದ್ದಾರೆ, ಮತ್ತು ಕೈಯಲ್ಲಿ ಹೆಂಗೆಂಗೆ ಬೇಕು ಹಂಗೆ ಹೊಡೆದಿದ್ದಾರೆ, ಉಂಗುರದ ಏಟು ಬಿದ್ದಿದೆ, ಸಿಕ್ಕಾಪಟ್ಟೆ ಏಟಾಗಿದೆ. ನನಗೇನಂದರೆ ನಾನು ನನ್ನ ಪ್ರಕಾರ ನನಗೆ ನ್ಯಾಯ ಸಿಗಬೇಕಂದ್ರೆ 307 ಕೇಸು ನನಗೆ ಮಾಡಿಕೊಡಿ, ಕಮಿಷನರ್ ಸರ್ಗೆ ಹೇಳ್ತೀನಿ. ನನಗೊಂದು ರಿಕ್ವೆಸ್ಟು, ನಮಗೆ ಏನು ತಪ್ಪು ಮಾಡಿದ್ದಾರೆ ಅಂಥ ಸೆಲೆಬ್ರಿಟಿ ಆಗ್ಬಿಟ್ಟು ಏನು ಮಾಡಿದ್ದಾರೆ ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್ ಅವ್ರ ಕಡೆಯಿಂದ. ನನಗೆ ಏನಾಗಿದೆ ಕಾನೂನು ಚೌಕಟ್ಟಿನಲ್ಲಿ ನನಗೆ ನ್ಯಾಯ ಕೊಡಿಸಿ. ಜೊತೆಗೆ ಇವಾಗ ಯಾವ ಸೆಲೆಬ್ರಿಟಿ ಏನ್ಬಿಟ್ರೆ ಯಾರಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಹೊಡೆಯೋದಲ್ಲ, ಹಂಗೇನಾದರೂ ಇತ್ತು ಅಂದರೆ ಅವ್ರು ರೌಡಿಸಮ್ ಮಾಡ್ಕೊಳ್ಳಿ, ಅದಕ್ಕಾದಂಥ ಜಾಗ ಇರುತ್ತೆ, ಅವ್ರು ಏನು ಬೇಕಾದರೂ ಮಾಡ್ಕೊಬೋದು. ಸಾಮಾನ್ಯ ವ್ಯಕ್ತಿಗೆ ಬಂದ್ಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಅವ್ರಿಗೆ ಯಾರು ಇವಾಗ ಯಾರು ನೋಡ್ತಾರೆ, ಆ ನೋವು ಯಾರು ತಿಂತಾರೆ, ಅವನಿಗೆ ಕಣ್ ಕಾಣಿಸಲ್ಲ ಅಂತಾನೆ, ಇಲ್ಲ ತುಟಿ ಕಟ್ಟಾಗಿದೆ, ಇವಾಗ ಹೊಲಿಗೆ ಹಾಕಬೇಕು, ಇವಕ್ಕೆಲ್ಲ ಯಾರು ಕಾರಣ ನಿಮಗೆ ಗೊತ್ತು. ನಮಗೆಲ್ಲ ಕಷ್ಟ ಇದು, ನಾವು ಇವಾಗ ಏನು ಮಾಡೋದು, ನನಗೆ ನ್ಯಾಯ ಕೊಡಿಸಿ ಸರ್.